News 20 ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲಾ ನೋಟಿಫಿಕೇಶನ್ ಗಳು ನಿಮಗೆ ಲಭ್ಯವಾಗುತ್ತದೆ ಹಾಗೆ ನಮ್ಮ News 20 ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮತ್ತೆರಡು ಸಫಾರಿ ಝೋನ್ಗೆ ಸಿದ್ಧತೆ ಪ್ರವಾಸಿಗರಿಗೆ ಸಿಹಿ ಸುದ್ದಿ ಸದ್ಯದಲ್ಲೇ ಆರಂಭವಾಗಲಿದೆ ಬಂಡೀಪುರ ವ್ಯಾಪ್ತಿಯಲ್ಲಿ ಮತ್ತೆರಡು ಸಫಾರಿ ಝೋನ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ನುಗು ಮತ್ತು ಗುಂಡ್ರೆ ವಲಯದಲ್ಲಿ ಸಫಾರಿ ಆರಂಭಿಸಲು ಅರಣ್ಯ ಇಲಾಖೆ ಇಂಗಿತ ಸೊಬಗು ಸವಿಯಲು ಪ್ರವಾಸಿಗರಿಗೆ ರಸದೌತಣಕ್ಕೆ ಅರಣ್ಯ ಇಲಾಖೆ ಸಜ್ಜು ಹಿರಿಯ ಅಧಿಕಾರಿಗಳಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ ಕೂಡಲೇ ನಗು ಮತ್ತು ಗುಂಡ್ರೆ ವಲಯದಲ್ಲಿ ಆರಂಭವಾಗುತ್ತಿದೆ ಸಫಾರಿ ಝೋನ್ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮತ್ತೆರಡು ಸಫಾರಿ ಝೋನ್ಗೆ ಸಿದ್ಧತೆ ಅದು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಸಂಪರ್ಕ ಹೊಂದಿರುವ ಜಿಲ್ಲೆ ಈ ಜಿಲ್ಲೆಯಲ್ಲಿದೆ ಎರಡು ರಾಷ್ಟ್ರೀಯ ಉದ್ಯಾನವನ ಅದರಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರುವ ಹುಲಿ ಸಂರಕ್ಷಿತ ಪ್ರದೇಶವೂ ಇದೆ ಈ ಅಭಯಾರಣ್ಯದಲ್ಲಿ ಮತ್ತೆರಡು ಸಫಾರಿ ಝೋನ್ ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅದು ಎಲ್ಲಿ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಸಂಪರ್ಕ ಕೊಂಡಿಯಂತಿರುವ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿರುವ ವಿಶ್ವವಿಖ್ಯಾತ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇರೋದು ಒಂದೇ ಸಫಾರಿ ಝೋನ್ ಅದುವೇ ಬಂಡೀಪುರ ಸಫಾರಿ ಬಂಡೀಪುರ ಸಫಾರಿ ಝೋನ್ ಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಪ್ರವಾಸಿಗರ ಒತ್ತಡ ಕಡಿಮೆ ಮಾಡುವ ಸಲುವಾಗಿ ಹಾಗೂ ಬಂಡೀಪುರ ವ್ಯಾಪ್ತಿಯ ಮತ್ತೆರಡು ಅಭಯಾರಣ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಿಕೊಟ್ಟು ಅಲ್ಲಿ ಸಫಾರಿ ಝೋನ್ ನಿರ್ಮಾಣಕ್ಕೆ ಮುಂದಾಗಿದೆ ಅರಣ್ಯ ಇಲಾಖೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಬರುವ ಮೈಸೂರು ಜಿಲ್ಲೆಯ ಹೆಡಿಯಾಲ ವಲಯ ಆ ನುಗು ಮತ್ತು ಗುಂಡ್ರೆ ವಲಯದಲ್ಲಿ ಪ್ರತ್ಯೇಕ ಎರಡು ಸಫಾರಿ ಝೋನ್ಗಳನ್ನು ಆರಂಭಿಸುವ ಮೂಲಕ ಮತ್ತಷ್ಟು ಪ್ರವಾಸಿಗರನ್ನ ಬಂಡೀಪುರದತ್ತ ಸೆಳೆಯುವ ತಂತ್ರಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ ಪ್ರಸ್ತುತ ನುಗು ಅರಣ್ಯ ವಲಯದಲ್ಲಿ ಈಗಾಗಲೇ ಎರಡು ಬ್ಲ್ಯಾಕ್ ಪ್ಯಾಂಥರ್ಗಳಿದ್ದು ಇದೇ ಈ ವಲಯದಲ್ಲಿ ಆರಂಭಿಸಲಾಗುವ ಸಫಾರಿ ಝೋನ್ನ ಕೇಂದ್ರ ಬಿಂದುವಾಗಲಿದೆ ಸಾಮಾನ್ಯವಾಗಿ ಕಪ್ಪು ಚಿರತೆಗಳು ಹೆಚ್ಚಾಗಿರುವುದಿಲ್ಲ ಅದರಲ್ಲೂ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ನುಗು ವಲಯದಲ್ಲಿ ಎರಡು ಬ್ಲ್ಯಾಕ್ ಪ್ಯಾಂಥರ್ ಇರುವುದು ಅಚ್ಚರಿಯೇ ಸರಿಯೇ ನುಗು ವಲಯ ಅರಣ್ಯದಲ್ಲಿ ಸುಮಾರು 30 ಕಿಲೋಮೀಟರ್ ಅಂತರದ ನುಗು ಡ್ಯಾಮ್ ಬ್ಯಾಕ್ ವಾಟರ್ ನಡುವೆ ಪ್ರವಾಸಿಗರು ಸಫಾರಿಗೆ ತೆರಳಿದರೆ ಅದೊಂದು ರೋಮಾಂಚಕ ಅನುಭವ ಸಿಗಲಿದೆ 1994 ರ ತನಕ ನುಗು ಮತ್ತು ಗುಂಡ್ರೆ ವಲಯದಲ್ಲಿ ಸಫಾರಿ ಝೋನ್ಗಳಿದ್ದವು ಕಾರಣಾಂತರದಿಂದ ಅರಣ್ಯ ಇಲಾಖೆ ಎರಡು ಸಫಾರಿ ವಲಯವನ್ನ ಹಿಂದೆತ್ತಿತ್ತು ಆದರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ನುಗು ವಲಯ ಮತ್ತು ಗುಂಡ್ರೆ ವಲಯದಲ್ಲಿ ಸಫಾರಿ ಆರಂಭಿಸಲು ಉತ್ಸುಕರಾಗಿದ್ದು ಈಗಾಗಲೇ ಬಂಡೀಪುರ ಅರಣ್ಯ ಅಧಿಕಾರಿಗಳು ಮತ್ತು ಹುಲಿ ಯೋಜನೆಯ ನಿರ್ದೇಶಕರು ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದು ಸಫಾರಿ ಝೋನ್ ಆರಂಭಿಸಲು ಅನುಮತಿ ಕೋರಿದ್ದಾರೆ ಇಲ್ಲೂ ಕೂಡ ಒಂದು ವಿಶೇಷವಾಗಿ ಒಂದು ಸಫಾರಿ ಕೇಂದ್ರ ಸ್ಥಾಪನೆ ಮಾಡಬೇಕು ಇಲ್ಲಿ ನುಗು ಡ್ಯಾಮ್ ಇರೋದ್ರಿಂದ ಡ್ಯಾಮ್ನಲ್ಲಿ ಒಂದು ಬೋಟಿಂಗ್ ಕೂಡ ವ್ಯವಸ್ಥೆ ಮಾಡಿ ಜನಗಳಿಗೆ ಅರಣ್ಯದ ಬಗ್ಗೆ ಒಂದು ತಿಳುವಳಿಕೆ ಮತ್ತು ವನ್ಯ ಪ್ರಾಣಿಗಳ ಬಗ್ಗೆ ಒಂದು ತಿಳುವಳಿಕೆ ಇದರಿಂದ ಅವರಿಗೆ ಅರಣ್ಯ ಮತ್ತು ವನ್ಯ ಪ್ರಾಣಿಗಳ ಬಗ್ಗೆ ಒಂದು ಒಲವು ಮೂಡಿ ಏನು ನುಗು ವನ್ಯಜೀವಿಧಾಮ ಸುಮಾರು 31 ಸ್ಕ್ವೇರ್ ಕಿಲೋಮೀಟರ್ ಇದೆ ಇದರಲ್ಲಿ ಸಫಾರಿ ಕೇಂದ್ರ ಪ್ರಾರಂಭ ಮಾಡಿ ಇದರಲ್ಲಿ ಜನಗಳಿಗೆ ನಮ್ಮ ವನ್ಯ ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ ಈ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ಬಾಲಚಂದ್ರ ಅವರು ವಿಶೇಷ ಆಸಕ್ತಿ ವಹಿಸಿ ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದು ಅನುಮತಿ ದೊರೆತ ಕೂಡಲೇ
ನಾವು ಇಲ್ಲಿ ಸಫಾರಿ ಕೇಂದ್ರನ ಪ್ರಾರಂಭ ಮಾಡ್ತೀವಿ ಬಂಡೀಪುರ ಅಧಿಕಾರಿಗಳ ಕೋರಿಕೆಯಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಡೀಪುರ ವ್ಯಾಪ್ತಿಯ ನುಗು ಮತ್ತು ಗುಂಡ್ರೆ ವಲಯದಲ್ಲಿ ಸಫಾರಿ ಝೋನ್ ಆರಂಭಿಸಲು ಅನುಮತಿ ಕೊಟ್ಟರೆ ಬಂಡೀಪುರ ವ್ಯಾಪ್ತಿಯ ಪ್ರಾಕೃತಿಕ ಸೊಬಗನ್ನ ಪ್ರವಾಸಿಗರು ಮತ್ತಷ್ಟು ಆಹ್ಲಾದಿಸಬಹುದಾಗಿದೆ ಈಗಾಗಲೇ ತುಂಬಾ ಜನರಿಗೆ ತಿಳಿದಿರೋ ಹಾಗೆ ಇಲ್ಲಿ ನಮ್ಮ ನುಗು ವನ್ಯ ಜೀವಿಧಾಮದಲ್ಲಿ ಎರಡು ಬ್ಲ್ಯಾಕ್ ಪ್ಯಾಂಥರ್ ಇದೆ ಬ್ಲ್ಯಾಕ್ ಪ್ಯಾಂಥರ್ ಅನ್ನು ನೋಡಬೇಕು ಅಂತ ಈಗಾಗಲೇ ಕಬಿನಿಯಲ್ಲಿ ತುಂಬಾ ಒತ್ತಡ ಇದೆ ಇದೆ ಇಲ್ಲಿನ ಮುಖ್ಯ ವಿಶೇಷ ಹಾಗೆ ಬ್ಲ್ಯಾಕ್ ಪ್ಯಾಂಥರ್ ಜೊತೆ ಇನ್ನು ಅನೇಕ ಪ್ರಾಣಿಗಳು ಗೌರ್ ಎಲಿಫೆಂಟ್ ಸಂಬಾರು ಟೈಗರ್ ಲೆಪರ್ಡ್ ಈ ತರ ಎಲ್ಲ ಪ್ರಾಣಿಗಳನ್ನು ನೋಡಬಹುದು ಇದರಿಂದ ಎರಡು ಕಡೆ ಇದಿರೋ ಸಫಾರಿ ಝೋನ್ ಅಲ್ಲಿ ಪ್ರೆಶರ್ ಕಡಿಮೆ ಮಾಡಬಹುದು ಹಾಗೆ ಜನರಿಗೆ ಇಲ್ಲಿ ಪ್ರಾಣಿ ಸಂಪತ್ತಿನ ಬಗ್ಗೆ ಬಂಡೀಪುರ ಅಭಯಾರಣ್ಯದ ನುಗು ಮತ್ತು ಗುಂಡ್ರೆ ವಲಯದಲ್ಲಿ ಸಫಾರಿ ಝೋನ್ ಆರಂಭಿಸುವ ದಿನಗಳು ಬಹಳ ಹತ್ತಿರದಲ್ಲಿರುವಂತದ್ದು ಸತ್ಯ ಮತ್ತೊಮ್ಮೆ ಬಂಡೀಪುರ ಅಭಯಾರಣ್ಯದೊಳಗೆ ಹುದುಗಿರುವ ಸೌಂದರ್ಯ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತಾಗಲಿದೆ ಸ್ಪೆಷಲ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಮನುಕುಲದ ಮಹಾಮಾರಿಯಾಗಿರುವ ಕೊರೋನಾ ವೈರಸ್ ಹೆಚ್ಚಾಗುತ್ತಿದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಆಯಾ ಭಾಗದಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಅದರಂತೆ ಚಾಮರಾಜನಗರ ಜಿಲ್ಲೆಯ ಹನೂರು ಕ್ಷೇತ್ರದ ಶಾಸಕ ಆರ್ ನರೇಂದ್ರ ರವರು ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಅಧಿಕಾರಿಗಳೊಂದಿಗೆ ಜನಸಾಮಾನ್ಯರ ಸಹಕಾರದೊಂದಿಗೆ ಮುಂದಾಗಿದ್ದಾರೆ ಕೊರೋನಾ ಇಡೀ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಹೊರೂರಿನಲ್ಲಿ ಕಂಟ್ರೋಲ್ ಇದೆ ಮುರುಳಿಪೇಟೆಯಲ್ಲಿ ಜಾಸ್ತಿ ಆಗಿದೆ ಕಂಟ್ರೋಲ್ ಬರ್ತಾ ಇದೆ ಯಳಂದೂರು ಜಾಸ್ತಿ ಆಗಿದೆ ಕಂಟ್ರೋಲ್ ಬರ್ತಾ ಇದೆ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಜಾಸ್ತಿ ಇದೆ ಡೈಲಿ 8-10 ಕೇಸ್ ಬರ್ತಾ ಇದೆ ಸ್ವಲ್ಪ ಜನರು ತಂತ್ರವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮಾಸ್ಕ್ ಹಾಕ್ತಕ್ಕಂಥದ್ದು ಮತ್ತೆ ಅನ್ನೆಸರಿ ಹೊರಗಡೆ ಓಡಾಟವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಬರ್ತದೆ ಲಾಕ್ಡೌನ್ ನಿಂದಾಗಿ ಹನೂರು ಕ್ಷೇತ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಯಳಂದೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜುರವರು ಸಹ ಯಳಂದೂರು ತಾಲೂಕಿನಲ್ಲಿ ಉಲ್ಪಣಗೊಂಡಿರುವ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕೆಲಸಕ್ಕೆ ಮುಂದಾಗಿದ್ದು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಪ್ರಕರಣಗಳು ಬಂದಿದ್ರು ಸಹ ಈಗ ರಿಕವರಿ ಆಗತಕ್ಕಂತ ಪ್ರಕರಣಗಳು ಹೆಚ್ಚು ನಮ್ಮ ತಾಲೂಕಿನಲ್ಲಿ ಆಗಿದೆ ಸೋ ಹಾಗಾಗಿ ಸಾರ್ವಜನಿಕರಲ್ಲಿ ಗುಣಮುಖವಾಗತಕ್ಕಂತ ಪ್ರಕರಣಗಳನ್ನು ಈಗಾಗಲೇ ನಾವು ಕೂಡ ತಿಳಿಸಿದ್ದೀವಿ ಆಲ್ರೆಡಿ ಡಿಸ್ಚಾರ್ಜ್ ಆಗಿ ಬಂದಿರತಕ್ಕಂಥದ್ರಲ್ಲಿ ಸಾರ್ವಜನಿಕರು ಆತಂಕ ಪಡಬೇಡಿ ಇದು ಗುಣಮುಖ ಆಗುವಂಥ ಕಾಯಿಲೆ ಸೊ ಹಾಗಾಗಿ ಇದಕ್ಕೆ ಭಯ ಬೇಡ ಇದಕ್ಕೆ ಆತ್ಮಸ್ಥೈರ್ಯ ಮತ್ತು ಎಚ್ಚರಿಕೆಯಿಂದ ಇರಿ ಅನ್ನೋದ್ರದೇ ಮೂಲ ಉದ್ದೇಶ ಗುಂಡಲಪೇಟೆ ತಾಲೂಕಿನ ಸೋಮಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶಾಂತಪ್ಪ ಪಂಚಾಯಿತಿ ಪರಿಮಿತಿಯೊಳಗೆ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಸಾರ್ವಜನಿಕರಲ್ಲಿ ಜಾಗೃತಿ ಅಗತ್ಯ ಹಾಗೂ ಸಾಮಾಜಿಕ ಅಂತರದಿಂದ ಇರಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಈ ವಿಷಯದ ಬಗ್ಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಯಾವುದೇ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಈ ಕೊರೋನಾ ರೋಗವನ್ನು ಸಾಮಾಜಿಕ ಅಂತರ ಮತ್ತು ಆ ಸಾಮಾಜಿಕ ಅಂತರವನ್ನು ಕಾಪಾಡುವುದರ ಮೂಲಕ ಹಾಗೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಗಳನ್ನು ಉಪಯೋಗಿಸುವುದರ ಮುಖಾಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ಉಲ್ಬಣಗೊಳ್ಳುತ್ತಿರುವ ಮಹಾಮಾರಿ ಕೊರೋನಾ ವೈರಸ್ ನಿಯಂತ್ರಣ ಮಾಡುವಲ್ಲಿ ಇಡೀ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಆಡಳಿತ ವರ್ಗವು ಶ್ರಮ ವಹಿಸುತ್ತಿದೆ ನ್ಯೂಸ್ ಬ್ಯೂರೋ ನ್ಯೂಸ್ 20 ಕನ್ನಡ ಚಾಮರಾಜನಗರ ಚಾಮರಾಜನಗರ ಅಗ್ರಹಾರ ಬೀದಿ ಪಟ್ಟಾಭಿರಾಮ ಮಂದಿರದಲ್ಲಿ ಋಗ್ವೇದ ಉಪಕರ್ಮ ನಡೆಯಿತು ಶನಿವಾರ ಬೆಳಗ್ಗೆ ಗಾಯತ್ರಿ ದೇವಿಯ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡುವುದರ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ವೇದ ಪಾರಾಯಣದೊಂದಿಗೆ ವಿಪ್ರ ಬಾಂಧವರು ಉಪಕರ್ಮದಲ್ಲಿ ಭಾಗವಹಿಸಿದರು ಪೂಜಾ ಕಾರ್ಯಗಳು ಪಾಲಾಕ್ಷ ಭಾರದ್ವಾಜ ನೆರವೇರಿಸಿದರು ಬಾಲಸುಬ್ರಹ್ಮಣ್ಯಂ ರುದ್ರಭೂಮಿ ಸತೀಶ್ ನಾಗೇಂದ್ರ ಪ್ರಸಾದ್ ಅಡುಗೆ ಕೋಮಲ ಸತ್ಯನಾರಾಯಣ ಚೂಡಾ ಬಾಲ ಸುಬ್ರಹ್ಮಣ್ಯ ಶ್ರೀಧರ್ ಹಾಗೂ ಇನ್ನು ಮುಂತಾದವರು ಉಪಕರ್ಮ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದರು ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ
ನ್ಯೂಸ್ 20 ಕನ್ನಡ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲಾ ನೋಟಿಫಿಕೇಶನ್ ಗಳು ನಿಮಗೆ ಲಭ್ಯವಾಗುತ್ತದೆ. ಹಾಗೆ ನಮ್ಮ ನ್ಯೂಸ್ 20 ಕನ್ನಡ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ.